ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗಿದೆ ಭಾರತ ರಾಜಕೀಯ ರಣದಂಗ ರಣದಂಗದಿಂದ ಹಿಂದೆ ಸರಿದರು ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಈ ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಣದಂಗ ರಣರಂಗದಿಂದ ಹಿಂದೆ ಸರಿದರು ಓಕೆ ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಅಂತಿಮವಾಗಿ ಕಣದಲ್ಲಿ ಉಳಿದಿರತಕ್ಕಂಥ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಎಲ್ಲಿ ಅಂತಂದರೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ ಶಕ್ತಿ ಪ್ರದರ್ಶನಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ತಮಿಳುನಾಡಿನ ಪೂರ್ವ ಭಾಗ ಕರ್ನಾಟಿಕ್ ಪ್ರಾಂತದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು ಇದರ ಪರಿಣಾಮವಾಗಿಯೇ ಮೂರು ಕರ್ನಾಟಕ ಯುದ್ಧಗಳು ನಡೆದವು ಪೋರ್ಚುಗೀಸರು ಮತ್ತು ಡಚ್ಚರು ಹದಿನೆಂಟನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷ್ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು ಅಂತಿಮವಾಗಿ ಕಣದಲ್ಲಿ ಉಳಿದಂಥ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ಎಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಶಕ್ತಿ ಪ್ರದರ್ಶನಕ್ಕೆ ಮುಂದರು ಇದೇ ಸಂದರ್ಭದಲ್ಲಿ ಹೈದ್ರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ಕರ್ನಾಟಿಕ್ ಅಂದರೆ ತಮಿಳುನಾಡಿನ ಪೂರ್ವ ಭಾಗ ಪೂರ್ವ ಪ್ರಾಂತ ಓಕೆ ಈ ಕರ್ನಾಟಿಕ್ ಪ್ರಾಂತದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು ಅದರ ಪರಿಣಾಮವಾಗಿಯೇ ಮೂರು ಕರ್ನಾಟಿಕ್ ಯುದ್ಧಗಳು ನಡೆದವು ಹದಿನೇಳುನೂರ ಇಪ್ಪತ್ನಾಲ್ಕರಲ್ಲಿ ಹೈದ್ರಾಬಾದ್ ಸಂಸ್ಥಾನವನ್ನು ಯಾರು ಆಳ್ತಿದ್ರು ಅಂದರೆ ಅಸಬ್ ಜಾ ಈ ಅಸಬ್ ಜಾ ಅಂತವನು ಈ ಅಸಬ್ ಜಾ ಹೈದ್ರಾಬಾದ್ ಸಂಸ್ಥಾನವನ್ನು ಆಳ್ತಾ ಇದ್ದ ಎಷ್ಟರಲ್ಲಿ ಅಂದರೆ ಹದಿನೇಳುನೂರ ಇಪ್ಪತ್ನಾಲ್ಕರಲ್ಲಿ ಇವನು ಅಧೀನದಲ್ಲಿ ಕರ್ನಾಟಿಕ್ ಪ್ರಾಂತವನ್ನು ಆಳ್ತಿದ್ದ ದೋಸ್ತ್ ಅಲಿ ಎಂಬಾತನು ಕರ್ನಾಟಕ್ ಪ್ರಾಂತವನ್ನು ಯಾರು ಅಂತಂದರೆ ದೋಸ್ತ್ ಅಲಿ ಕರ್ನಾಟಿಕ್ ಪ್ರಾಂತವನ್ನು ಆಳ್ತಾ ಇದ್ದ ಅಸಬ್ ಜಾಗೆ ನಿಷ್ಠನಾಗಿಯೇ ಇರಲಿಲ್ಲ ಅಂದರೆ ಈ ಕರ್ನಾಟಕ ಪ್ರಾಂತ ಹೈದ್ರಾಬಾದ್ ಸಂಸ್ಥಾನದ ಅಧೀನದಲ್ಲಿತ್ತು ಆದರೆ ಈ ದೋಸ್ತ್ ಅಲ್ಲಿ ಅಸಬ್ಜಾಗೆ ನಿಷ್ಠನಾಗಿ ಇರಲಿಲ್ಲ ಹದಿನೇಳುನೂರ ನಲವತ್ತರಲ್ಲಿ ಮರಾಠರು ಕರ್ನಾಟಿಕ್ ಪ್ರಾಂತವನ್ನು ಲೂಟಿ ಮಾಡಿ ಈ ದೋಸ್ತ್ ಅಲಿಯನ್ನು ಕೊಂದರು ಕರ್ನಾಟಕ ಪ್ರಾಂತವನ್ನು ಯಾರು ಲೂಟಿ ಮಾಡಿದ್ರು ಅಂತಂದರೆ ಮರಾಠರು ಹದಿನೇಳುನೂರ ನಲವತ್ತರಲ್ಲಿ ಯಾರನ್ನು ಕೊಂದರು ಅಂದರೆ ದೋಸ್ತ್ ಅಲಿಯನ್ನು ಕೊಂದರು ಅವನ ಹಳಿಯ ಚಂದ ಸಾಹೇಬನನ್ನು ಸತಾರದಲ್ಲಿ ಸೆರೆ ಸೆರೆ ಹಿಡಿಯಲ್ಪಟ್ಟರು ಅವನ ಹಳಿಯಾಗಿರ್ತಕ್ಕಂಥ ಚಂದಾ ಸಾಹೇಬನನ್ನು ಸತಾರದಲ್ಲಿ ಸೆರೆ ಸೆರೆ ಹಿಡಿಯಲ್ಪಟ್ಟರು ಆಗ ಅಸಬ್ಜಾ ತನ್ನ ನಂಬಿಕಸ್ಥ ವ್ಯಕ್ತಿಯಾದ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನನ್ನಾಗಿ ನೇಮಿಸಿದ ಅಸಬ್ಜ ಏನು ಮಾಡ್ತಾನೆ ಅಂದರೆ ತನ್ನ ನಂಬಿಕಸ್ಥನಾಗಿರ್ತಕ್ಕಂಥ ಅನೂರುದ್ದೀನ್ ಈ ಅನಿರುದ್ದೀನನ್ನು ಕರ್ನಾಟಿಕ್ ಪ್ರಾಂತದ ನವಾಬನನ್ನಾಗಿ ನೇಮಿಸಿದ ಅನೂರುದ್ದೀನನ್ನು ಕರ್ನಾಟಕ್ ನವಾಬನಾಗಿ ನೇಮಿಸಿದ್ದು ಯಾರು ಅಂತಂದರೆ ಅಸಬ್ಜ ಮೊದಲ ಕರ್ನಾಟಕ ಯುದ್ಧ ಮೊದಲನ ಕರ್ನಾಟಕ ಯುದ್ಧ ಹದಿನೇಳು ಹದಿನೇಳುನೂರ ನಲವತ್ತಾರರಿಂದ ನಲವತ್ತೆಂಟರವರೆಗೆ ನಡೆಯಿತು ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಅನ್ನುವಂಥ ಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಒಂದು ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದ ಬ್ರಿಟಿಷರ ಬ್ರಿಟಿಷರಿಂದ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸ್ ಪ್ರಾಂತವನ್ನು ವಶಪಡಿಸಿಕೊಂಡನು ಓಕೆ ಮದ್ರಾಸ್ ಪ್ರಾಂತವನ್ನು ಯಾರು ವಶಪಡಿಸಿಕೊಂಡ್ರು ಬ್ರಿಟಿಷರಿಂದ ಅಂತಂದರೆ ಲಾಬೋರ್ಡಿನ್ ಡೂಪ್ಲೇಕ್ ಒಂದು ಕೋರಿಕೆಯ ಮೇರೆಗೆ ಈ ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡ ಅಸಹಾಯಕರಾದ ಬ್ರಿಟಿಷರು ಕರ್ನಾಟಿಕ್ ನವಾಬನಾದ ಅನುರುದ್ದೀನ್ನಲ್ಲಿ ಮೊರೆಯಿಟ್ಟರು ಕರ್ನಾಟಕನ ನವಾಬ ಯಾರಾಗಿದ್ದರು ಅನಿರುದ್ದೀನ್ ಬ್ರಿಟಿಷರು ಬಂದು ಈ ಅನಿರುದ್ದೀನ್ ಹತ್ರ ಬಂದು ಒಂದು ಮೊರೆ ಇಡ್ತಾರೆ ಮದ್ರಾಸಿನಿಂದ ಫ್ರೆಂಚರನ್ನು ಹೊರಗಟ್ಟಲು ಅನಿರುದ್ದೀನ್ ಕಳಿಸಿಕೊಟ್ಟ ಸೇನೆ ಸೋತಿತು ಮದ್ರಾಸಿಂದ ಈ ಫ್ರೆಂಚರನ್ನು ಹೊರಗಟ್ಟಲು ಅನುರುದ್ದೀನ್ ಒಂದು ಸೇನೆಯನ್ನು ಕಳಿಸ್ಕೊಡ್ತಾನೆ ಬಟ್ ಅನುರುದ್ದೀನ್ ಸೇನೆ ಸೋತಗುತ್ತೆ ಕೊನೆಗೆ ಲಾಬೋರ್ಡಿನನು ಡೂಪ್ಲಿಗೆ ತಿಳಿಸಿದ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಂಡನು ಈ ಲಾಬೋರ್ಡಿನ ಏನು ಮಾಡ್ತಾನೆ ಡೂಪ್ಲಿಗೆ ತಿಳಿಸದೆ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸನ್ನು ಬಿಟ್ಟುಕೊಡ್ತಾನೆ ಬ್ರಿಟಿಷರಿಗೆ ಮಾರಸ್ ಮಾರ್ಸಿಗೆ ಹೊರಟು ಹೋದನು ಬಿಟ್ಟುಕೊಟ್ಟು ಅವನು ಮತ್ತೆ ಮಾರ್ಸಿಗೆ ಹೋಗ್ತಾನೆ ಇದರಿಂದ ಕೋಪಗೊಂಡ ಡೂಪ್ಲೆ ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು ಅಂತಿಮವಾಗಿ ನಿಮಗಿದು ತಿಳಿದಿರಲಿ ಹೈದ್ರಾಬಾದ್ ಸಂಸ್ಥಾನದ ನಿಜಾಮನಾದ ಅಸಬ್ ಹದಿನೇಳು ನೂರ ನಲವತ್ತೆಂಟರಲ್ಲಿ ಮರಣ ಹೊಂದಿದ ನೂರ ನಲ್ವತ್ತೆಂಟರಲ್ಲಿ ಮರಣ ಹೊಂದಿದ ಸಿಂಹಾಸನಕ್ಕಾಗಿ ಅವನು ಅವನ ಮಗನಾದ ಜಂಗ್ ಮತ್ತು ಅವನ ಮಗಳ ಮಗನಾದ ಮುಜಾಫರ್ ಜಂಗ್ ನಡುವೆ ಕಲಹ ಆರಂಭವಾಯಿತು ಈ ಅಸಬ್ಜಾ ಮರಣ ಹೊಂದಿದ ನಂತರ ಸಿಂಹಾಸನಕ್ಕಾಗಿ ಅವನ ಮಗ ನಾಸಿರ್ ಜಂಗ್ ಈ ಅಸಬ್ಜಾನ ಮಗ ಜಂಗ್ ನಾಸಿ ಅಸಬ್ಜನ ಮಗಳ ಮಗನಾದ ಮುಜಾಫರ್ ಜಂಗ್ ಇವರ ನಡುವೆ ಕಲಹ ಆರಂಭವಾಯಿತು ಅತ್ತ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮರಾಠರ ಸೆರೆಯಿಂದ ಬಿಡುಗಡೆಗೊಂಡ ಚಂದ ಸಾಹೇಬ್ ಮತ್ತು ಹನುರುದ್ದೀನ್ ನಡುವೆ ಸಿಂಹಾಸನಕ ಕಿತ್ತಾಟ ಆರಂಭವಾಯಿತು ಆಗ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನು ಜಂಗನಿಗೂ ಕರ್ನಾಟಕನಲ್ಲಿ ಚಂದ ಸಾಹೇಬನಿಗೂ ಬೆಂಬಲ ನೀಡಿದರು ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ ಜಂಗನ್ಗೂ ಹೈದರಾಬಾದ್ನಲ್ಲಿ ಯಾರಿಗೆ ಬೆಂಬಲ ನೀಡಿದರು ಫ್ರೆಂಚರು ಅಂತಂದರೆ ಮುಜಾಬರ್ ಮುಜಾಬರ್ ಜಂಗ್ ಅಸಫ್ ಜಾ ಮಗಳನ್ನ ಮಗನಾದ ಮುಜಾಬರ್ ಜಂಗ್ ಅವನಿಗೆ ಹೈದರಾಬಾದ್ನಲ್ಲಿ ಫ್ರೆಂಚರ್ ಸಹಾಯ ಮಾಡ್ತಾರೆ ಕರ್ನಾಟಕನಲ್ಲಿ ಚಂದ ಸಾಹೇಬ್ ಚಂದ ಸಾಹೇಬನ್ಗೆ ಸಹಾಯ ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಾಸಿರ್ ಜಂಗ್ ಹೈದರಾಬಾದ್ ನಿಜಾಮನಾಗಿರ್ತಕ್ಕಂಥ ಅಸರ್ಜನ್ ಮಗನಾಗಿರ್ತಕ್ಕಂಥ ಜಂಗ್ ಮತ್ತು ಅನ್ವರುದ್ದೀನ್ಗೆ ಬೆಂಬಲವನ್ನು ನೀಡ್ತಾರೆ ಹದಿನೇಳುನೂರ ನಲ್ವತ್ತೊಂಬತ್ತರಲ್ಲಿ ಚಂದ ಸಾಹೇಬ್ ಮುಜಾಬರ್ ಜಂಗ್ ಮತ್ತು ಫ್ರೆಂಚ್ ಪಡೆಗಳು ಬ ಒಂದಾಗಿ ಅನ್ವರುದ್ದೀನನ್ನು ಅಂಬೂರ್ ಕರಂದಲ್ಲಿ ಕೊಂದರು ನೂರ ನಲವತ್ತೊಂಬತ್ತರಲ್ಲಿ ಚಂದ ಸಾಹೇಬ್ ಮುಜರ್ಜಿಂಗ್ ಮತ್ತು ಫ್ರೆಂಚ್ ಪಡೆಗಳ ಒಂದಾಗಿ ಫ್ರೆಂಚ್ ಪಡೆಗಳೊಂದಾಗಿ ಅನ್ವರುದ್ದಿ ಅನ್ವರುದ್ದೀನನ್ನು ಅಂಬರ್ ಕದನದಲ್ಲಿ ಸೋಲಿಸ್ತಾರೆ ಅವನನ್ನು ಕೊಂದು ಕೊಲ್ತಾರೆ ಅನ್ವರುದ್ದೀನನ್ನು ಚಂದ ಸಾಹೇಬ್ ಕರ್ನಾಟಕ ನವಾಬನಾದನು ಇದರ ಪರಿಣಾಮವಾಗಿ ಚಂದ ಸಾಹೇಬ್ ಕರ್ನಾಟಕ ನವಾಬನಾಗ್ತಾನೆ ಅಕ್ಬರುದ್ದೀನ್ ನ ಮಗನಾದ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಅಂತಕ್ಕಂಥವನು ಬ್ರಿಟಿಷರ ನೆರವಿನಿಂದ ತಿರುಚನಾಪಳಿಯಲ್ಲಿ ನೆಲೆ ನಿಂತಾನು ಮತ್ತು ಈ ಅನ್ವರುದ್ದೀನ್ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಅಂತಕ್ಕಂಥವನು ಬ್ರಿಟಿಷರ ಸಹಾಯವನ್ನು ಪಡೆದುಕೊಂಡು ತಿರುಚನಾಪಲ್ಲಿಯಲ್ಲಿ ನೆಲೆ ನಿಲ್ಲುತ್ತಾನೆ ಅತ್ತ ಮುಜಾಬರ್ ಜಂಗ್ ಚಂದ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನನ್ನು ಕೊಂದು ನಿಜಾಮನಾದನು ಹೈದರಾಬಾದ್ನಲ್ಲಿ ಮುಜಾಬರ್ ಜಂಗ್ ಅಂತಕ್ಕಂಥವನು ಚಂದ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನನ್ನು ಜಂಗ್ ಯಾರಪ್ಪ ಅಂತಂದರೆ ಹೈದರಾಬಾದ್ ಸಂಸ್ಥಾನದ ನಿಜಾಮನಾಗಿರ್ತಕ್ಕಂಥ ಅಸಬ್ ಜಾ ಇವನ ಮಗ ನಾಸಿರ್ ಜಂಗ್ ಇವನನ್ನು ಕೊಲೆ ಮಾಡ್ತಾರೆ ಯಾರು ಹೈದರಾಬಾದ್ನಲ್ಲಿ ಮುಜಾಬರ್ ಜಂಗ್ ಜಂಗ್ನು ಚಂದ ಸಾಹೇಬ್ ಮತ್ತು ಪ್ರೆಂಚರ್ ಸಾಹೇಬನ್ನು ಪಡೆದು ನಾಸರ್ ಜಂಗನ್ನು ಕೊಲೆ ಮಾಡ್ತಾರೆ ಒಂದು ಈ ಮುಜಾಫರ್ಜಂಗ್ ನಿಜಾಮನಾಗ್ತಾನೆ ಸ್ವಲ್ಪ ದಿನಗಳಲ್ಲಿಯೇ ಹತ್ಯೆ ಕೀಡಾದನು ನಿಜಾಮನಾದರೂ ಕೂಡ ಇವನು ಕೂಡ ಅತ್ಯೆಕೀಡಾಗ್ತಾನೆ ಜಂಗ್ ಅವನ ಆಸ್ಥಾನಕ್ಕೆ ಪ್ರೆಂಚರ್ ಅಸಫ್ ಜಾನ್ ಇನ್ನೊಬ್ಬ ಮಗನಾದ ಈ ಅಸಫ್ ಜಾನ್ ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗನನ್ನು ನಿಜಾಮನನ್ನಾಗಿ ಮಾಡ್ತಾರೆ ಸಲಾಬತ್ ಜಂಗ್ ಇವನನ್ನು ನಿಜಾಮನನ್ನಾಗಿ ಮಾಡ್ತಾರೆ ಮೊದಲನೇದಾಗಿ ಹೈದರಾಬಾದ್ ಸಂಸ್ಥಾನದ ನಿಜಾಮ ಆಗಿರತಕ್ಕಂಥ ಅಸಬ್ಜ ಹದಿನೇಳು ನೂರ ನಲವತ್ತೆಂಟರಲ್ಲಿ ಮನ ಹೊಂದುತ್ತಾನೆ ಸಿಂಹಾಸನಕ್ಕಾಗಿ ಅವನ ಮಗನಾದ ಅವನ ಮಗನಾಗತಕ್ಕಂಥ ಜಂಗ್ ಮತ್ತು ಅವನ ಮಗಳ ಮಗನಾಗ ಮಗನಾದ ಮುಜ ಮುಜಾಫರ್ಜಂಗ್ ನಡುವೆ ಕಲಹ ಆರಂಭವಾಗುತ್ತೆ ಅಥವಾ ಕರ್ನಾಟಕದಲ್ಲಿ ಮರಾಠರ ಸರಿಯಿಂದ ಬಿಡುಗಡೆಗೊಂಡ ಚಂದ ಸಾಹೇಬ್ ಮತ್ತು ಅನುವರುದ್ದೀನ್ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭವಾಗುತ್ತೆ ಆಗ ಫ್ರೆಂಚರ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗು ಕರ್ನಾಟಕದಲ್ಲಿ ಚಂದ ಬೆಂಬಲ ನೀಡಿದರು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಜಂಗ್ ಮತ್ತು ಅನರುದ್ದೀನನ್ನು ಬೆಂಬಲಕ್ಕೆ ನಿಂತರು ಹದಿನೂರ ನಲವತ್ತೊಂಬತ್ತರಲ್ಲಿ ಚಂದ ಸಾಹೇಬ್ ಜಂಗ್ ಮತ್ತು ಫ್ರೆಂಚರ್ ಪಡೆಗಳು ಒಂದಾಗಿ ಅನವರುದ್ದೀನನ್ನು ಅಂಬೂರ್ ಕದನದಲ್ಲಿ ಕೊಂದರು ಪರಿಣಾಮವಾಗಿ ಸಾಹೇಬ್ ಕರ್ನಾಟಕ ನವಾಬನಾದನು ಅನೋರುದ್ದೀನ್ ಮಗನಾದ ಮೊಹಮ್ಮದ್ ಹಲಿ ಬ್ರಿಟಿಷರ ನೆರವಿನಿಂದ ಕಿರತನಪಲ್ಲಿ ನೆಲೆ ನಿಂತನು ಹತ್ತ ಮುಜಾಫರ್ ಮುಜಫರ್ಜಂಗನ್ನು ಚಂದ ಸಾಹೇಬ್ ಮತ್ತು ಫ್ರೆಂಚರ ಸಾಹಿಬದಿಂದ ಜಂಗನನ್ನು ಕೊಂದು ನಿಜಾಮನಾದರು ಸ್ವಲ್ಪ ದಿನಗಳಲ್ಲಿ ಅತ್ತೆ ಕೀಡಾದನು ಅವನ ಸ್ಥಾನಕ್ಕೆ ಫ್ರೆಂಚರು ಅಸಬ್ ಜಾನ ಇನ್ನೊಬ್ಬ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗನನ್ನು ನಿಜಮನಾಗಿ ನಿಜಮನನ್ನಾಗಿ ಮಾಡಿದರು ಎರಡನೇ ಕರ್ನಾಟಕ ಯುದ್ಧ ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕು ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಬ್ ಜಾನ ಮತ್ತೊಬ್ಬ ಮಗನಾದ ಸಲಬತ್ ಜಂಗನನ್ನು ಹೈದರಾಬಾದಿನ ನಿಜಮನಾಗಿ ಮಾಡಿದ್ರು ಈ ಸಲಬತ್ ಜಂಗನನ್ನು ಹೈದರಾಬಾದ್ ನಿಜಮನನ್ನಾಗಿ ಮಾಡಿದವರು ಯಾರಪ್ಪ ಅಂದರೆ ಫ್ರೆಂಚರು ಈ ಸಲಬತ್ ಜಂಗ್ ಯಾರಪ್ಪ ಅಂತಂದರೆ ಅಸಫಾನ ಹೈದರಾಬಾದ್ ಸಂಸ್ಥಾನದ ನಿಜಮಾಗಿರ್ತಕ್ಕಂಥ ಅಸಬ್ ಜಾನ ಮಗ ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು ಬುಸ್ಸಿ ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದ ಸಾಹೇಬನು ಕರ್ನಾಟಕ್ನವಬನಾದನು ಮತ್ತು ಫ್ರೆಂಚರ ಸಹಾಯವನ್ನು ಪಡ್ಕೊಂಡು ಚಂದ ಸಾಹೇಬ್ ಕರ್ನಾಟಕನ ನವಬನಾಗ್ತಾನೆ ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಅರ್ಕ್ ಅರ್ಕಟಿನ ಮೇಲೆ ಆಕ್ರಮಣ ಮಾಡ್ತಾನೆ ಕರ್ನಾಟಕದ ರಾಜಧಾನಿ ಆಗಿರತಕ್ಕಂಥ ಅರ್ಕಟಿಕ್ ಆರ್ಕಟ್ಟಿನ ಮೇಲೆ ಇವನು ಆಕ್ರಮಣ ಮಾಡಿ ಫ್ರೆಂಚರ ಮತ್ತು ಚಂದ ಸಾಹೇಬನನ್ನು ಸೋಲಿಸುತ್ತಾನೆ ಮಾಡಿ ಫ್ರೆಂಚರು ಮತ್ತು ಚಂದ ಸಾಹೇಬನನ್ನು ಸೋಲಿಸ್ತಾನೆ ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ ಮಗನಾಗಿರತಕ್ಕಂಥ ಮುಹಮ್ಮದ್ ಅಲ್ ಅಲಿಯನ್ನು ನವಬನಾಗಿ ಮಾಡಿದರು ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಎರಡನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದರೆ ಪಾಂಡಚೇರಿ ಪಾಂಡಚೇರಿ ಅನ್ನುವಂಥ ಒಂದು ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಕ ಯುದ್ಧ ಫ್ರೆಂಚ್ ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠಿತಿಯನ್ನು ತಂದುಕೊಟ್ಟಿತು ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಎಕ್ಸಲಾ ಒಪ್ಪಂದ ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊಂಡುಕೊಳ್ತಂದರೆ ಪಾಂಡಿಚೇರಿ ಒಪ್ಪಂದ ಎರಡನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಮೂರನೇ ಕರ್ನಾಟಕ ಯುದ್ಧ ನೂರ ಐವತ್ತಾರರಿಂದ ನೂರ ಅರವತ್ತ್ಮೂರು ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಇವು ನೂರ ಅರವತ್ತರಲ್ಲಿ ವಾಶ್ ಕೋಟಿಗೆ ಮುತ್ತಿಗೆ ಹಾಕಲು ಯತ್ನಿಸಿದನು ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥವನು ನೂರ ಅರವತ್ತರಲ್ಲಿ ಸೆವೆಂಟೀನ್ ಸಿಕ್ಸ್ಟಿ ಈ ಹದಿನೇಳುನೂರ ಅರವತ್ತರಲ್ಲಿ ವಾಂಡಿವಾಷ್ ಕೋಟಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವಾಂಡಿವಾಷ್ ಕೋಟೆ ಈ ನಿರ್ಣಾಯಕ ವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಫ್ರೆಂಚರನ್ನು ಸೋಲಿಸಿದನಲ್ಲದೆ ಬುಸ್ಸಿಯನ್ನು ಬುತ್ಸಿಯನ್ನು ಸೆರೆ ಹಿಡಿದನು ಲ್ಯಾಲಿಯು ತಪ್ಪಿಸಿಕೊಂಡು ಪಾಂಡಚೇರಿಯಲ್ಲಿ ತಲೆಮರೆಸಿಕೊಂಡನು ಅಂತಿಮವಾಗಿ ಐರ್ಕೂಟನ್ನು ಪಾಂಡಚೇರಿಗೂ ಮುತ್ತಿಗೆ ಹಾಕಿದಾಗ ಲ್ಯಾಲಿಯು ಹದಿನೇಳನೂರ ಅರವತ್ತೊಂದರಲ್ಲಿ ಬೇಷರತ್ತಾಗಿ ಚೆನ್ನಾದನು ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಹದಿನೇಳನೂರ ಅರವತ್ತರಲ್ಲಿ ವಾಂಡಿವಾಶ್ ಅನ್ನುವಂಥ ಕೋಟಿಗೆ ಮುತ್ತಿಗೆ ಹಾಕ್ತಾನೆ ಪ್ರಯತ್ನಿಸ್ತಾನೆ ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ವಾಂಡಿವಾಶ್ ಕದನ ಎಷ್ಟರಲ್ಲಿ ನಡೀತು ಹದಿನೇಳರ ಅರವತ್ತರಲ್ಲಿ ಯಾರ್ಯಾರ ಮಧ್ಯೆ ಬ್ರಿಟಿಷರ ಐರ್ಕೋಟ್ ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಇವರ ಮಧ್ಯೆ ವಾಂಡಿವಾಸ್ ಕದನ ಹದಿನೂರ ಅರವತ್ತರಲ್ಲಿ ನಡೆಯಿತು ಬ್ರಿಟಿಷ್ ಚೇನಾಧಿಕಾರಿ ಯಾರಪ್ಪ ಅಂದ್ರೆ ಸಾರ್ ಐರ್ಕೋಟ್ ಈ ಸಾರ್ ಐರ್ಕೋರ್ಟ್ ಏನು ಮಾಡ್ತಾನೆ ಫ್ರೆಂಚರನ್ನು ಸೋಲಿಸ್ತಾನೆ ಬುಸಿ ಅಂತಕ್ಕಂಥವನ್ನ ಸೆರೆ ಇರ್ತಾನೆ ಲ್ಯಾಲಿ ಏನು ಮಾಡ್ತಾನೆ ಕೌಂಟಿ ಡಿ ಲ್ಯಾಲಿ ತಪ್ಪಿಸ್ಕೊಳ್ತಾನೆ ತಪ್ಪಿಸಿಕೊಂಡು ಪಾಂಡಚೇರಿಯಲ್ಲಿ ತಲೆಮರೆಸ್ಕೊಳ್ತಾನೆ ಪಾಂಡಚೇರಿ ಅಂತಿಮವಾಗಿ ಆಗಿರ್ಕೊಟ್ಟನು ಪಾಂಡಚೇರಿಗೆ ಮುತ್ತಿಯಾಕೆ ಮುತ್ತಿಗೆ ಹಾಕ್ತಾನೆ ಅಲ್ಲಿ ಕೂಡ ಲ್ಯಾಲಿ ಹದಿನೇಳು ಈ ಕೌಂಟಿ ಡಿ ಲ್ಯಾಲಿ ಅಂತಕ್ಕಂಥ ಹದಿನೈದುನೂರ ಅರವತ್ತೊಂದರಲ್ಲಿ ಬೇಷಾರ ತೆಗೆತಾನೆ ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಈ ಪರಿಣಾಮ ಕರ್ನಾಟಕ ಯುದ್ಧಗಳ ಪರಿಣಾಮ ಏನಾಯಿತು ಅಂತಂದರೆ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು ಅದಾಗ್ಯೂ ಹದಿನೇಳುನೂರ ಅರವತ್ತ್ಮೂರಲ್ಲಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಚೇರಿಯನ್ನು ಹಿಂದಿರುಗಿಸಲಾಯಿತು ಮೂರನೇ ಕರ್ನಾಟಕ ಯುದ್ಧದಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೋತಾರೆ ಹದಿನೇಳು ಅರವತ್ತ್ಮೂರರಲ್ಲಿ ಅದು ಒಪ್ಪಂದ ಪ್ಯಾರಿಸ್ ಒಪ್ಪಂದ ಪಾಂಡಚೇರಿಯನ್ನು ಫ್ರೆಂಚರಿಗೆ ನಿರುಗಿಸಿಕೊಡಲಾಯಿತು ಈ ಒಪ್ಪಂದದ ಪ್ರಕಾರ ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾದರು ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪ್ ಯುರೋಪಿನ ಪ್ರತಿಸ್ಪರ್ಧಿಗಳನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯದಲ್ಲಿ ಭಗ್ನ ನಿಮಗೆ ತಿಳಿದಿರಲಿ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಬ್ರಿಟಿಷರ ಒಂದು ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಬ ಪ್ರಥಮ ಅಧಿಕಾರಿ ಯಾರಪ್ಪ ಅಂದರೆ ರಾಬರ್ಟ್ ಕ್ಲೈವ್ ಈತನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕಾರಾಕೋನನಾಗಿ ಸೇವೆಗೆ ಸೇರಿದ್ದನು ಕರ್ನಾಟಕ ಯುದ್ಧದಲ್ಲಿ ಅದರಲ್ಲೂ ಅರ್ಕಾಟಿನ ಮುತ್ತಿಗೆ ಬಹುಮುಖ್ಯ ಪಾತ್ರ ವಹಿಸಿತ್ತು ಬ್ರಿಟಿಷರ ವಿಜಯಕ್ಕೆ ಕಾರಣನಾದನು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವ ರೂಪಿಸುವಲ್ಲಿ ಸಫಲನಾದ ಈತ ಬಂಗಾಳದ ವಿಜಯಕ್ಕೂ ಕಾರಣನಾದನು ಹದಿನೇಳುನೂರ ಐವತ್ತೇಳರ ಪ್ಲಾಸಿ ಕದನದ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿಡಿತವನ್ನು ಸಾಧಿಸಿದನು ಪ್ಲಾಸಿಕ್ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಓಕೆ ಈ ಹದಿನೇಳುನೂರ ಐವತ್ತೇಳರ ಪ್ಲಾಸಿಕ್ ಕದನದ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿಡಿತವನ್ನು ಸಾಧಿಸಿದ ಇದರಿಂದ ಅಪಾರ ಸಂಪತ್ತನ್ನು ಕ್ಲೈವನು ಸಂಪಾದಿಸಿದ್ದನ್ನಲ್ಲದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭವನ್ನು ತಂದುಕೊಟ್ಟನು ಅಪಾರ ಸಂಪತ್ತಿನಿಂದ ಇಂಗ್ಲೆಂಡಿಗೆ ಹಿಂದಿರುಗಿದ ಕ್ಲೈವನು ಸಂಸತ್ತಿನ ಸದಸ್ಯನಾಗಿ ಸಹ ನೇಮಕಗೊಂಡನು ಈ ರಾಬರ್ಟ್ ಕ್ಲೈವ್ನು ಇಂಗ್ಲೆ ಇಂಗ್ಲೆಂಡಿಗೆ ಹಿಂತಿರುಗಿದ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ನಷ್ಟವನ್ನು ಅನುಭವಿಸತೊಡಗಿತು ಅವನ ಮೇಲೆ ಅಪ ಅಪಾದನೆಗಳು ಇದೆಯಾಗುವ ಸಹ ಅನಿವಾರ್ಯತೆಯಲ್ಲಿ ಸರ್ಕಾರ ಮತ್ತೆ ರಾಬರ್ಟ್ ಕ್ಲೈವನ್ನು ಬ್ರಿಟಿಷರ ಘನತೆ ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಭಾರತಕ್ಕೆ ಸೇನಾಪತಿಯಾಗಿ ಕಳಿಸಿಕೊಟ್ಟಿತು ಬಾಕ್ಸರ್ ಕಥದಲ್ಲಿ ಮತ್ತೆ ವಿಜಯವಾಗಿ ಬ್ರಿಟಿಷರಿಗೆ ಬ್ರಿಟಿಷರಿಗೆ ಘನತೆಯನ್ನು ತಂದುಕೊಟ್ಟ ಕ್ಲೈವ ಕ್ಲೈವನು ಬಂಗಾಳ ಬಿಹಾರ ಈ ರಾಬರ್ಟ್ ಕ್ಲೈವನ್ನು ಬಂಗಾಳ ಬಿಹಾರ್ ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಅಕ್ಕನು ಕಂಪನಿಗೆ ತಂದುಕೊಟ್ಟನು ಇದರಿಂದ ಮತ್ತೆ ಸಂಪತ್ತನ್ನು ತನಗೂ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ದೊರಕಿಸಿ ದೊರಕಿಸಿಕೊಂಡು ಹದಿನೇಳುನೂರ ಅರವತ್ತೇಳರಲ್ಲಿ ಇಂಗ್ಲೆಂಡಿಗೆ ಹಿಂತಿರುಗಿದನು ಫ್ರೆಂಚ್ ಗವರ್ನರ್ ಡೂಪ್ಲೆ ಡೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ ಹದಿನೇಳುನೂರ ನಲವತ್ತೆರಡರಲ್ಲಿ ನೇಮಕಗೊಂಡನು ಭಾರತದ ಮೇಲೆ ರಾಜಕೀಯ ಆಧಿಪತ್ಯ ಸ್ಥಾಪನೆಯ ಕನಸನ್ನು ಕಾಣುತ್ತಿದ್ದ ಡೂಪ್ಲೇ ಇಲ್ಲಿನ ದೇಶೀಯ ರಾಜರುಗಳ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನು ಡೂಪ್ಲೆ ಕಟ್ಟಿದ ದೇಶಿ ಸೇನೆಯಿಂದಲೇ ಐದರಲ್ಲಿ ಸಹ ತರಬೇತಿ ಪಡೆದಿದ್ದನು ಬ್ರಿಟಿಷರಿಗೆ ಡೂಪ್ಲೆಯು ತನ್ನ ಆಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದನು ಹೀಗೆ ಕರ್ನಾಟಕ ಮತ್ತು ದಕ್ಕನ್ ಮೇಲಿನ ಅಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಂಘರ್ಷವನ್ನು ಕಾಣುತ್ತೇವೆ ಡೂಪ್ಲೇ ಹದಿನೇಳುನೂರ ನಲವತ್ತಾರರ ಮದ್ರಾಸ್ ಕದನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಯಶಸ್ವಿಯಾಗಿದ್ದನು ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಸಂಘರ್ಷವು ಹದಿನೇಳನೂರ ಐವತ್ನಾಲ್ಕರವರೆಗೆ ನಡೆಯಿತು ತದನಂತರದಲ್ಲಿ ಫ್ರಾನ್ಸಿನ ಸರ್ಕಾರವೇ ಶಾಂತಿಯನ್ನು ಬಯಸಿ ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡಿತು